ಕರೋನಾ ಈ ಒಂದು ವಿಷಮ ಪರಿಸ್ಥಿತಿ ಏನಿದೆ ಇದು ಶಿರಾ ಅಲ್ಲ ಇಡೀ ಜಗತ್ತಿಗೆ ವ್ಯಾಪಿಸಿರಾ ಅಂತದ್ದು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಪಕ್ಷದರು ಸಹ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ವಿಷಮ ಪರಿಸ್ಥಿತಿನ ಎದುರಿಸಬೇಕಾದಂತ ಸಂದರ್ಭ ಒದಗಿ ಬಂದಿದೆ ಆದರೆ ಇಡೀ ದೇಶದಲ್ಲಿ ಒಂದು ನೇರ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಅಂತಂದ್ರೆ ಒಂದು ಟೂಲ್ ಕಿಟ್ ಮಾಡಿ ಬಿಜೆಪಿ ಮತ್ತೆ ಸರ್ಕಾರದ ವಿರುದ್ಧನ ಹೆಂಗೆ ಪ್ರಚಾರ ಮಾಡಬೇಕು ಅಂತಂದು ಪ್ರಯತ್ನ ಮಾಡಿದರು ವ್ಯಾಕ್ಸಿನೇಷನ್ ಬಗ್ಗೆ ಎಷ್ಟು ಅಪಪ್ರಚಾರ ಮಾಡಬೇಕು ಅದನ್ನ ಮಾಡಿದರು ಸ್ಟಾರ್ಟಿಂಗ್ ಡೇಸ್ ಗಳಲ್ಲೇನೆ ಅದನ್ನ ಅದರ ಭಾಗವಾಗಿನೇ ನಮ್ಮ ಮಾಜಿ ಸಚಿವರು ಇಲ್ಲಿ ಬಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ಹೇಳಬೇಕಾಗುತ್ತೆ ಶಿರಾಕ್ ಸಂಬಂಧಪಟ್ಟ ಹಾಗೆ ಹಾಗಾಗಿ ಅವರು ಈ ಒಂದು ಸಂದರ್ಭದಲ್ಲಿ ಒಂದು ಮುತ್ಸದಿತನವನ್ನ ತೋರಿಸಿ ಇಲ್ಲಿ ರಾಜೇಶ್ ಗೌಡರು ಮತ್ತು ಬಿಜೆಪಿ ಕಾರ್ಯಕರ್ತರ ಕಾರ್ಯವನ್ನ ಶ್ಲಾಘಿಸಬೇಕಾಯಿತು ಆದ್ರೆ ಅವರು ಬಂದು ಇಲ್ಲಿ ಒಂದು ರಾಜಕೀಯ ಪ್ರೇರಿತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿನ ಕಾರ್ಯದ ಬಗ್ಗೆನೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಡೀ ಕ್ಷೇತ್ರದಲ್ಲಿ ಪ್ರತಿ ಜನಗಳಲ್ಲೂ ಒಂದು ಪ್ರಶಂಸನೀಯವಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಇಂಥ ಶಾಸಕರು ಇಂಥ ಒಂದು ಸ್ಪಂದನೆ ಎಲ್ಲೂ ಸಿಕ್ಕಿಲ್ಲದೆ ಇರೋಂಥದ್ದು ನಮಗೆ ಸಿಗ್ತಾ ಇದೆ ಅಂತ ಅಂದು ಇದನ್ನ ಸಹಿಸಕ್ ಆಗದೇನೆ ಆ ಹೇಳಿಕೆಗಳನ್ನ ಕೊಡಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಬೇಕು ಇನ್ನು ಇದು ತುಂಬಾ ಲೆವೆಲ್ ಅಲ್ಲಿ ಇದೆ ಯಾವ್ಯಾವ ಜನಗಳಿಗೆ ಆತ್ಮಸ್ಥೈರ್ಯ ತುಂಬಬೇಕು ಯಾವ್ಯಾವ ಜನಗಳಿಗೆ ಲಸಿಕೆಗಳು ಸಿಗ್ಬೇಕು ಯಾವ್ಯಾವ ಜನಗಳಿಗೆ ಕರೋನಾ ಮುಕ್ತ ಆಗ್ಲಿಕ್ಕೋಸ್ಕರ ಪಾಸಿಟಿವ್ ಬಂದಿರೋರಿಗೆ ಇನ್ನು ಏನೇನೆಲ್ಲ ಸೌಲಭ್ಯಗಳಾಗಬೇಕು ಅವರಿಗೆ ಆಹಾರದಿಂದ ಹಿಡಿದು ಔಷಧಿ ಕಿಟ್ ವರ್ಗೂ ಸಹ ಏನೇನಾಗಬೇಕು ಅದ್ರ ಕಡೆ ಯೋಚನೆ ಮಾಡ್ಲಿ ಎಲ್ಲಾನ ಇನ್ನು ಅದನ್ನ ಬಗೆಹರಿಸಲಿಕ್ಕೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿ ಇಲ್ಲಿಗೆ ಈ ಒಂದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಹೇಳಿಕೆಗಳನ್ನ ನಿಲ್ಲಿಸಿ ಆ ಕಡೆ ಗಮನ ಕೊಡ್ಲಿ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಈಗ ಜಿಲ್ಲೆನಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ನೋಡೋ ಪ್ರಕಾರನ ತುಮಕೂರು ಬಿಟ್ರೆ ಶಿರಾದಲ್ಲಿ ಹೈಯೆಸ್ಟ್ ಕೇಸಸ್ ಗಳು ಬರ್ತಾ ಇದಾವೆ ಅಂತಂದಿದೆ ಹಾಗಾಗಿ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಇಡೀ ನಮ್ಮ ಶಾಸಕರು ಇರ್ಬೋದು ಮತ್ತೆ ತಾಲೂಕು ಆಡಳಿತ ಇರ್ಬೋದು ಸನ್ನದ್ಧವಾಗಿ ಅದ್ರ ಜೊತೆಗೆ ಸ್ವಯಂ ಸೇವಕರು ಸಾಕಷ್ಟು ಬಿಜೆಪಿ ಆರ್ಎಸ್ಎಸ್ ಸೇರಿದಂಗೆ ವಿವಿಧ ಬೇರೆ ಬೇರೆ ಸರ್ಕಾರ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಸಹ ಕೆಲಸ ಮಾಡ್ತಿದ್ದಾವೆ ಅವರೆಲ್ಲರಿಗೂ ಸಹ ಒಂದು ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಸ್ಫೂರ್ತಿ ಬರೋ ರೀತಿಯಲ್ಲಿ ನಾವೆಲ್ಲ ನಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು.